ರೈಟ್ ಅಣ್ಣ? ಈಗ ನಾನು ವಿಜಯಪುರದಲ್ಲಿಯೂ ಕೂಡ ಸ್ಪಷ್ಟನೆ ಕೊಟ್ಟಿದ್ದೆ. ನಿನ್ನೆ ನಾನು ನಿನ್ನೆ ಬಿಟ್ಟು ಮೊನ್ನೆ ನಾನು ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರು ಮತ್ತು ಮೈನಾರಿಟಿ ಬಾಕ್ಸ್ ಸಚಿವ ಜಮೀರ್ ಅಹ್ಮದ್ ಅವರು ಕೂಡ ಜಂಟಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಎಲ್ಲ ದಾಖಲಾತಿಗಳು ಸದನಕ್ಕೆ ಕೊಟ್ಟಿದ್ದೀವಿ. ಇವರು ಹೋರಾಟ ಮಾಡ್ತಾ ಇದ್ದಾರೆ ರೈತರು, ನೀನು ಮನವಾಡಕ್ಕೆ ಹೋಗಿದ್ದಾರೆ. ಯಾರ್ಯಾರು ಊರೆಲ್ಲ ಬಿ ಜೆ ಪಿ ಸೋಕಾಲ್ಡ್ ಸತ್ಯ ಶೋಧನಾ ಸಮಿತಿ ಹೊನ್ವಾಡದಲ್ಲಿ ನಿಮ್ಗೆ ಹೇಳಿಬಿಟ್ಟಿದ್ದೀನಿ, 74ರಲ್ಲಿ ಗೆಜೆಟ್ನಾಗ ಇನ್ಕ್ಲೂಡ್ ಆಗಿತ್ತು, ತಪ್ಪಾಗಿ ಮಾಲ್ಬಾಗ ಇತ್ತು, ಮುಂದೆ ಹೊನ್ವಾಡ ಅಂತ ಆಗಿತ್ತು, 73ರಲ್ಲಿ ತೆಗೆದುಬಿಟ್ಟಿದ್ದಾರೆ. ಅವ್ರು ಯಾರಿಗೂ ನೋಟಿಸ್ ಹೋಗಿಲ್ಲ, ಉತ್ತಾರೆ ವ್ಯವಸ್ಥೆಗಳಿದೆ. 73ಗೆ ಅದ್ರ ಇಶ್ಯೂ ಮುಗಿದ್ಬಿಟ್ಟು ಆ 74 ಇಟ್ಕೊಂಡು ಯಾರು ಮಾತಾಡ್ತಾ ಇದ್ರು ಅಷ್ಟೇ. ಎರಡನೇದಾಗಿ ಆ ಮಠದ್ದು ನಾನೇ ಹೇಳ್ತೀನಿ ವಿರಕ್ತ ಮಠದ್ದು, ಇನ್ನೊಂದು ಗೊತ್ತಿಲ್ಲ. ಆ ವಿರಕ್ತ ಮಠದ 1.36 ಅವರು 2020 ಅವರು 1020 ಸರ್ವೆ ನಂಬರ್ ಸಿನಿಗಿದು, ವಕ್ಫದವ್ರದು 1029. ಆ 1.36 ಏಕರು ಮಠದ್ದು 1.29 ಬತ್ತಿ 1.20 ಆಗಿದೆ. ಆ 1.29 ಏನದಲ್ಲ ಆ ಮಠದ ಇದು ವಕ್ಫದ ಅವ್ರದ್ದು 5 ಎಕರೆ ಮೂವತ್ತಾಗುತ್ತೇವೆ. ನಾನೇ ಹೇಳಿದ ಮೇಲೆ ಅವ್ರು ಹೋಗಿ ಮಠಕ್ಕೆ ಹೋಗಿದ್ದಾರೆ ಹೋಗಿ, ನಾನು ಹೇಳಿದ್ದೀನಿ ಅದು ರೆಕ್ಟಿಫೈ ಮಾಡೋಕ್ಕೆ ನಾನೇ ಇದು ಮಾಡಿಸಿದ್ದೀನಿ. ನಾನೇ ಊರಿಗೆ ಗೊತ್ತಿರಲಿಲ್ಲ, ನಾನು ಹೇಳಿದ್ರೆ ಗೊತ್ತು ಮಾಡ್ತಿರಲಿಲ್ಲ ಅವ್ರಿಗೆ. ಯಾರಿಗೂ ಎರಗಲ್ ಗ್ರಾಮದು ನಾನೇ ಹೇಳಿದ್ದೀನಿ ಇವರು 1930 ಅಂತ ಹೇಳಿ. ಆಮೇಲೆ ಒಂದು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ ನಿನ್ನೆ ಪದೇ ಪದೇ ಇದ್ರಾಗ ನಾನು ಮಾತಾಡಕ್ಕೆ ಇಷ್ಟಪಡೋದಲ್ಲ, 14,000 ಎಕರೆ ವಕ್ಫ್ ಭೂಮಿ ವಿಜಯಪುರ ಜಿಲ್ಲೆಯಲ್ಲಿ ಸುಮಾರು 12,000 ಎಕರೆ ಅಷ್ಟು ಇವತ್ತು ನಮ್ಮ ಇನಾಮ್ನಲ್ಲಿ ಮತ್ತು ಸರ್ಕಾರ ನಮ್ಮ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ನಲ್ಲಿ 12,000 ಎಕರೆ ಇವತ್ತು ಸರ್ ವಕ್ಫ್ ಏನು ಜಮೀನಿತ್ತು ಅದು ಹಂಚಿಕೆ ಆಗ್ಬಿಟ್ಟು. ಆ 12,000 ಎಕರೆ ನೋ ಕ್ವಶನ್ ಗೋಯಿಂಗ್ ಬ್ಯಾಕ್. ರೆವಿನ್ಯೂ ಮಿನಿಸ್ಟರ್ ಹೇಳಿದಾರೆ, ಮುಖ್ಯಮಂತ್ರಿ ಕೂಡ ಹೇಳಿದ್ದಾರೆ, ವಕ್ಫ್ನವ್ರು ಕೂಡ ಹೇಳಿದ್ದಾರೆ. ಅವರು 12,000 ಎಕರೆ ಇಂಡಿಕಾರ ಮಾಡಲಾರ್ದು ಇದ್ದಕ್ಕೆ ಸರ್ಕಾರ ರೆಕಟ್ ಮಾಡಿದೆ ಏನು ಲ್ಯಾಂಡ್ ರಿಫಾರ್ಮ್ಸ್ನಲ್ಲಿ ನಮ್ಮಲ್ಲಿ ಅವರು ಇಂಡಿಕಾರ ಮಾಡಿದ್ರೆ ಅವರು ಅರಾಮ್ ಮಾಡೋಕೆ ಅಷ್ಟೇ ಬರ್ತಾರೆ. ವಕ್ಫ್ ಅಂತ ಹೆಸರು ನಮ್ಮದಾಗಿರ್ತಿತ್ತು. ಹೀಗಾಗಿ ವಕ್ಫ್ ಒಂದು ಅರ್ಥದಲ್ಲಿ ವಕ್ಫ್ ಇವತ್ತು ಸಹ 12,000 ಎಕರೆ ಕಟ್ಕೊಂಡಿದ್ದಾರೆ. ನಾವು ಇಂಡಿಕಾರ್ ಮಾಡಿದ ತಪ್ಪಿಗೆ ಇದೆಲ್ಲ ಅಡ್ವರ್ಸ್ ಪೊಸಿಷನ್ ಬರ್ತದೆ, ಹಂಚಿಬಿಟ್ಟಿದ್ದೀವಿ, ಅದನ್ನ ವಾಪಸ್ ತಗೊಳ್ಳೋ ಅಂತ ಪ್ರಶ್ನೆ ಬರದಿಲ್ಲ. ಇನ್ನು ವಕ್ಫ್ ಉಳಿದಿದ್ದು 731 ಎಕರೆ ಒಂದು 1,300 ಎಕರೆ ಇವತ್ತು ಸಹ ಅವ್ರದ್ದು ಎನ್ಕ್ರೋಚ್ಮೆಂಟ್ ಆಗಿದೆ. ಅದು ನಮಗೆ ಯಾರಿಗೂ ಸಂಬಂಧಿಸಿದ ಅಲ್ಲ. ಅವರಲ್ಲಿ ಮೌಲಾನಗಳು ಮುತುವಲ್ಲಿಗಳು ಅವರವ್ರ ಒಳಗೆ ಇರುವಂತಹದ್ದು, ಅದನ್ನ ಅವರು ಇದು ಮಾಡ್ತಾ ಇದ್ದಾರೆ. ಇನ್ನು ಬಿಟ್ಟುವೇನು 41 ನಾನೇ ಹೇಳಿದ್ದೀನಿ ಇದನ್ನು ಕೂಡ. ಇವ್ರು ಯಾರ್ದು ಸತ್ಯ ಶೋಧನಾ ಅಲ್ಲ, ಇದು ನಾನು ಅಲ್ಲಿ ಮೀಟಿಂಗ್ ಮಾಡಿ ಎಲ್ಲ ಇದು ಮಾಡಿಸಿ 41 ಪ್ರಾಪರ್ಟೀಸ್ ಇವತ್ತು ಸಹ ಇಂಡಿಯಲ್ಲಿ ಇವತ್ತು ವಿತೌಟ್ ನೋಟಿಸ್ ಅಲ್ಲಿ ತಹಶೀಲ್ದಾರ್ ಇದ್ರು ಸಹ ಕಾಲಮ್ ನಂಬರ್ 11 ಹಾಕಿದ 9 ಅದನ್ನ ನಾವು ಸ್ಟಾಪ್ ಮಾಡಿಸಿದ್ದೀವಿ. ಎಸಿ ಅವ್ರು ಸೋಮೋಟೋ ಅದನ್ನ ಡಿ ಸಿ ಅವ್ರು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಸೋಮೋಟೋ ಇದು ಮಾಡ್ತಾ ಇದ್ದೀವಿ. ಇವ್ರದ್ದೇನಿದೆಪ್ಪ ಹೊಸ ಕಂಡಿಡಿದ್ದು ಅಲ್ಲಿ ಮನವಾಡ ಗಾರ್ಮಕ್ಕೆ ಹೋಗ್ತಾರೆ, ಅಲ್ಲಿ ಅದಕ್ಕೆ ಸಿಂಧಿ ಮಠಕ್ಕೆ ಹೋಗ್ತಾರೆ. ಆಮೇಲೆ ಇವ್ರ ಕಾಲದಲ್ಲಿ ಬಿಜೆಪಿ ಕಾಲದಲ್ಲಿ ನಾನು ಇಲ್ಲೇ ಲಿಸ್ಟ್ ಬಿಡುಗಡೆ ಮಾಡಿದ್ದೀನಿ. ಬಿಜೆಪಿ ಕಾಲದಲ್ಲಿ ಎಷ್ಟು ಜನಕ್ಕೆ ನೋಟಿಸ್ ಕೊಟ್ಟಿದ್ದಾರೆ ಹಿಂದೂಗಳಿಗೆ, ಅದನ್ನ ಲಿಸ್ಟ್ ಕೊಟ್ಟಿದ್ದೀನಿ ಗೊತ್ತಿದ್ದಾರೆ. ಟ್ವೀಟ್ ಮಾಡಿದ್ದಾರೆ, ಟ್ವೀಟ್ ಮಾಡಿ ಅಲ್ಲಿ ರಿವ್ಯೂಸ್ ಮಾಡಿದ್ದೀವಿ. ಅದನ್ನ ಎಲ್ಲ ಕೊಟ್ಟಿದ್ರೆ ದಾಖಲಾತಿ ಇದೆ, ಮತ್ತಿನ್ನೂ ಮಾಹಿತಿ ಕೊಡ್ತೀನಿ ನಾಳೆ ನಿಮಗೆ. ಅಲ್ಲ ನಂಬರ್ 1 ಬಿ ಪಾಂಡ್ರು ನಮಗೆ ಕರೆಸಿದ್ರು, ಅವರೇ ಕಂಡುಹಿಡಿದಿದ್ದಾರೆ ಅದನ್ನ. 74ರಲ್ಲಿ ಹಿಂಗಾಗಿತ್ತು, 77ರ ವೆರಿಫಿಕೇಶನ್ ಆಗಿದ್ದು ಕಾಪಿ ನಮ್ಮ ಕಡೆ ಇರಲಿಲ್ಲ. ಎಂ ಬಿ ಪಾಟ್ರು ಕೊಟ್ಟು ಡಿ ಸಿ ಗಳು ತಹಶೀಲ್ದಾರ್ ಮಾಡಿ ಸರ್ಟಿಫೈಡ್ ಕಾಪಿನ ಎಂ ಬಿ ಪಾಟ್ ಕೊಟ್ಟಿದ್ದಾರೆ ಅಂತೇಳಿ ಬಿಜೆಪಿ ಕಾರ್ಯಕರ್ತನೇ ಭಾಷಣ ಮಾಡಿದಾನಲ್ಲಿ. ಸೊ ಕಾಲ್ಡ್ ಬಿಜೆಪಿ ಏನು ಸತ್ಯ ಶೋಧನಾ ಸಮಿತಿ ಹೋಗಿ, ಅದು ಸಾಯಂಕಾಲ ಜನ ಇರ್ತಾರಲ್ಲ ಕೆಲಸ ಮಾಡಿ ಬಂದು ಖಾಲಿ ಇರ್ತಾರೆ, ರಾತ್ರಿ ಅಂತ ಆಟ ಹೋಗಿದಾರೆ ಅಲ್ಲಿ ನನ್ನ ಮತಕ್ಷೇತ್ರದಲ್ಲಿ. ಮಾಡಿದ್ದೀನಿ ಅದಕ್ಕೆ ಎನ್ಕ್ಲೋಸ್ ಮಾಡಿದ್ದೀನಿ. ನಿನ್ನೆ ನಮ್ಮಲ್ಲಿ ಇವರು ಮಾಡಿದ್ದಾರೆ ಪ್ರಶ್ನೆ ಕೇಳಿ ಅಂತ ಹೇಳಿದ್ದಾರೆ, ಅದಕ್ಕೆ ಉತ್ತರ ಕೊಟ್ಟಿಲ್ಲ. ಯಾರು ಮೀಡಿಯಾದ ಅದಿರಲಿ, ನಾನು ಹೇಳ್ತೀರಲ್ಲ ನಮ್ಮಲ್ಲಿ ಅವರು ಗೊಂದಲ ಇಲ್ಲ ಸ್ಪಷ್ಟವಾಗಿ ಹೇಳ್ತೀನಿ. ಒಂದೇ 1 ಎಕರೆ ಅಲ್ಲ, 1 ಇಂಚು ಮನೆ ಹೇಳಿದ್ದೀನಿ, 1 ಇಂಚು ಕೂಡ ರೈತರ ಭೂಮಿ ನನಗೆ ಸಿಕ್ಕಿದೆ ತಿಳ್ಕೊಳ್ಳೋದು. ಹಂಗೆ ನೋಡಿದ್ರೆ 12,000 ಎಕರೆ ಇವತ್ತು ಸಹ
ವಕ್ಫದು ದೇ ಹ್ಯಾವ್ ಲಾಸ್ಟ್ ದ ಲ್ಯಾಂಡ್ ಇರಾನ್ ಅಂಡ್ ಏನು ಲ್ಯಾಂಡ್ ರಿಫಾರ್ಮ್ಸ್ ಅದನ್ನ ನಾನು ತಗೋತಾನೆ ವಾಪಸ್. ಅವ್ರು ನೋಟಿಸು ಕೊಟ್ಟಿಲ್ಲ, 12,000 ಎಕರೆ ಜಮೀನಿಗೆ ಯಾರು ನೋಟಿಸ್ ಕೊಟ್ಟಿಲ್ಲ. ಕೆಲವೊಂದುಗಳು ಇವತ್ತು ಸಹ ಹೇಗೆ 41 ಹಿಂದಿ ತಹಸೀಲ್ದಾರ್ ಮಾಡಿದ್ದು, ಕೆಲವೊಂದುಗಳು ತಪ್ಪುಗಳು ಎರರ್ಗಳು ಆಗಿದೆ, ಅದನ್ನು ಸರಿಪಡಿಸ್ತಾ ಇದ್ದೀವಿ. ಆ ಮಟ್ಟದ ವಿರಕ್ತ ಮಟ್ಟದ ಭಾಳ ದೊಡ್ಡ ಹೈಲೈಟ್ ಮಾಡಿದ್ರು ನಾನೇ ಹೇಳಿದ್ದೀನಿ ಅದನ್ನು. 1 ಎಕರೆ 16 ಗುಂಟೆ ಅದು ವಿರಕ್ತ ಮಟ್ಟದ್ದು, 1020 ಸರ್ವೆ ನಂಬರ್, 1029 ವಕ್ತದ 5 ಎಕರೆ 36 ಗುಂಟೆ. ಇದನ್ನು ಮ್ಯಾಚ್ ಆಗಿ 1 ಎಕರೆ 36 ಗುಂಟೆ ಇಲ್ಲ, ಅವ್ರು ಜಾಸ್ತಿ ಇದೆ. ಅವ್ರು ವಕ್ತದ 5 ಎಕರೆ 36 ಗುಂಟೆ ಸ್ಮಶಾನ ಇದೆ ಅಲ್ಲಿ. ಗೊತ್ತಲ್ಲ ಸ್ಥಳೀಯ ಸಿಲಿಗೆ ಮೇಲೆ ಭಾಷಣ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಸರ್. ಅವ್ರ ಕಡೆ ಹೋಗಿ ಅವ್ರಿಗೆ ಬಡದವ್ರಿಗೆ ಮುಚ್ಚಿ ಕೂಡಿಸುವಂಥದ್ದು, ಪನ್ವಾಡದಾಗ ಹೋಗಿ ಭಾಷಣ ಮಾಡುವಂಥದ್ದು. ಚುನಾವಣೆ ಸಂದರ್ಭದಲ್ಲಿ ವಿವಾದ ಬೇಕಿತ್ತ ಸರ್? ಯಾರಿಗೆ ವಿವಾದ ಇದೆ? ಏನಿದೆ ನೋಟಿಸ್ ಕೊಡೋದು ನೋಟಿಸ್ ಯಾಕೆ ಕೊಡ್ತಾರೆ? ನೋಟಿಸ್ ಯಾಕೆ ಕೊಡ್ತಾರೆ ಹೇಳಿ? ನೋಟಿಸ್ ಕೊಟ್ಟಾಗೆ ನಿಮ್ಮ ದಾಖಲಾತಿಗಳು ನಿಮ್ಮ ಮಾಹಿತಿ ಬರ್ಬರ್ತದೆ. ಈಗ ಇದಕ್ಕೆ ಗೊತ್ತೇ ಆಗ್ತಿರಲ್ಲ ರೈತರಿಗೆ, ವಿಶೇಷವಾಗಿ ಅವನು ಯಾವ್ದು ಯಾವ ಕೇಳಿ ಗ್ರಾಮ ಅದು ಎರಗಲ್ ಕೇಳಿ. ನೋಟಿಸ್ ಕೊಟ್ಬೇಡ ಅವ್ರು ತಂದ್ಕೊಡಿತಾನೆ. ನೋಟಿಸ್ ಕೊಡ್ತಿದ್ರೆ ಗೊತ್ತೇ ಆಗಲ್ಲ. ಮತ್ತೆ ಇವ್ರ ಕಾಲ ಯಾಕೆ ನೋಟಿಸ್ ಕೊಟ್ರಪ್ಪ? ನೋಟಿಸ್ ಕೊಡ್ದಲ್ಲ ಇವ್ರ ಕಾಲದಲ್ಲಿ ಇದನ್ನು ಕೂಡ ಆಗಿದಾವ್ ಏನಂತಾರೆ, ಮ್ಯೂಟೇಷನ್ ಆಗಿದಾವ್. ಕೊಡ್ತೀನಿ ನಾನು ಲಿಸ್ಟ್, ನಾಳೆ ಕೊಡ್ತೀನಿ, ನಾಳೆ ರಿಲೀಸ್ ಮಾಡ್ತೀನಿ. ಸುಮ್ಮನೆ ಇದೆಲ್ಲ ನಾಟಕ. ನಾನೇ ಹೇಳಿದ್ ಕೊಟ್ಟಿದಂತ ಮಾಹಿತಿ ಅಂತ ತಗೊಂಡು ಯೂಸ್ ಮಾಡ್ತಾ ಇದ್ದಾರೆ. ಮಾಧ್ಯಮದವ್ರನ್ನು ಕೂಡ ಕೆಲವೊಂದು ಮಾಧ್ಯಮಗಳು ಎಲ್ಲರೂ ಹೇಳ್ದಲ್ಲ, ಮಾಧ್ಯಮ ಮುಂದೆ ಸ್ಪಷ್ಟವಾಗಿ ನಾವು ಅದರಲ್ಲಿ ನಾನು ಕೃಷ್ಣ ಬೈರೇಗೌಡರು ಇದು ಮಾಡಿ ಈ ಮನ್ವಾಡ್ ಇನ್ಸಿಡೆಂಟ್ ಅದು ಹೇಳಿದೀವಿ. 12,000 ಎಕರೆ ಅದನ್ನು ಸಿದ್ಧದ್ದು ರೆವಿನ್ಯೂ ಮನಸ್ಸು ಖುದ್ದಾಗಿ ಅದನ್ನು ಹೇಳಿದೀವಿ. ಎರಗಲ್ ಗ್ರಾಮ ಅಂತ ಹೇಳಿದ್ದೀನಿ, ಆ ಮಠದ ಹೇಳಿದ್ದೀನಿ, ಎಲ್ಲ ಹೇಳಿದ ಮೇಲೂ ಕೂಡ ಮಠದ ಆಸ್ತಿ ಈಗ ಓಡಿದ್ದಾರೆ. ಇಟ್ಟೆಲ್ಲ ಕ್ಲಾರಿಫೈ ಮಾಡಬೇಕು ಕೂಡ. ಅದೇನಾಗ್ತದೆ ದುರ್ದೇಶ ಅನಿಸ್ತದ ಅಂತ ಆ ಚಾನಲ್ಗಳು ಮಾಡಿದ್ರೆ ನಾನೇ ಹೇಳಿದ ಮೇಲೆ ನಾನೇ ಮಾಹಿತಿ ಕೊಡದನ್ನ ಅವ್ರು ನಾಟಕ ಮಾಡಿದ್ರೆ ಈ ಚಾನಲ್ ಅವ್ರಿಗೆ ಯಾಕಪ್ಪ ಇದು? ಚೆನ್ನಂದವ್ರಿಗಂತೂ ಸರ್ ಟ್ರಾನ್ಸ್ಪರೆಂಟ್ ಆಗಿರ್ಬೇಕಲ್ಲ. ನೀವು ಯಾವ ಪಕ್ಷಕ್ಕೂ ಸೇರಿದವರು ಅಂತ ನಾನಷ್ಟೇ ಹೇಳಿ ಕೊಟ್ಟ ಮೇಲೆ ಎಲ್ಲ ಮಾಹಿತಿ ಅಂದ್ರೆ ರೆವಿನ್ಯೂ ಮಿನಿಸ್ಟರ್ ನಾನು ಕೂಡ ಕೊಟ್ಟಿದ್ದೀವಿ. ಕೊಟ್ಟ ಮೇಲೆ ಇವು ನಿನ್ನೆ ನೋಡ್ತಾ ಇದ್ದೀನಿ ಕೆಲವೊಂದು ಜನ ನನ್ನ ಮಠದ ಆಸ್ತಿ 1 ಎಕರೆ 36 ಗುಂಟೆ ಅದು ಆಕ್ಚುಲಿ 20 ಏನಾದ್ರೆ ಎಕ್ಸ್ಚೇಂಜ್ ಆಯ್ತಂದ್ರೆ ಮಠಕ್ಕೆ ಬೆನಿಫಿಟ್ ಆಗುತ್ತೆ. 5 ಎಕರೆ 36 ಗುಂಟೆ ಸಿಗ್ತದೆ. ಈ ತರ ಮಾಡುವುದು ಸರಿಯಲ್ಲ. ಮತ್ತೆ ಹೋಗ್ತಾ ಇದ್ದೀನಿ ನಾನು ಬಿಡದಲ್ಲ. ನಾನು ನಮ್ಮಲ್ಲಿ ಯಾವುದು ಕೂಡ ಲೋಪಗಳಾಗಿದೆ, ಒಪ್ತಿದ್ದಿಲ್ಲ ಅಂತ. ಅದ್ರ ಹಂಗೆ ನೋಡ್ಬೇಕಂದ್ರೆ ಲೋಪ ಭಾಳ ದೊಡ್ಡದು ಇವ್ರು ವಾಕ್ನವ್ರದ್ದಾಗಿದೆ. ಅವ್ರು ಅಡ್ಡಿಕ್ಕನ ಮಾಡ್ಕೊಳ್ಳೋದಕ್ಕೆ 30-35 ವರ್ಷ 12,000 ಎಕರೆ ಕಳ್ಕೊಂಡಾರ ಅವ್ರು. 1 ಎಕರೆ 7 ಎಕರೆ 12,000 ಎಕರೆ ಕಳ್ಕೊಂಡಿದ್ದಾರೆ. 14,000 ಎಕರೆಯಲ್ಲಿ 12,000 ಎಕರೆ ಕಳ್ಕೊಂಡಿದ್ದಾರೆ. ಬುದ್ಧಿದೇವರಿಗೆ 731 ಎಕರೆ. ಆದರೆ 12,000 ಎಕರೆ ನಾವು ಇನಾಮದಲ್ಲಿ ಕೊಟ್ಟಿರುವಂಥದ್ದು, ಲ್ಯಾಂಡ್ ರಿಫಾರ್ಮ್ಸ್ ಅನ್ನು ಕೊಟ್ಟಿದ್ದು ನಾವು ವಾಪಸ್ ತಗೊಳ್ಳೋದಿಲ್ಲ ಅಂತೇಳಿ ರೆವಿನ್ಯೂ ಮಿನಿಸ್ಟರ್ ಖುದ್ದಾಗಿರ್ಬೋದು ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ನಿನ್ನೆ ಹೇಳಿದ್ದಾರೆ, ಯಾವ ರೈತರು ನಾವು ಕಲ್ಪಿಸುವುದಂತ ಹೇಳಿದ್ದಾರೆ. ಇನ್ನ ಏನು ಸ್ಪಷ್ಟೀಕರಣ ಬೇಕು ನಿಮಗೆ? ಇಷ್ಟಾದರೂ ರಾಜಕಾರಣ ಮಾಡ್ತಾರೆ ಮಾಡಿರಿ ನಾಟಕ, ಅದಕ್ಕೂ ಕೂಡ ಕಟ್ಟಿದೀವಿ ನಾವು. ಥ್ಯಾಂಕ್ ಯು.